ಹಲೋ ಗೈಸ್, ನೀವು ನೋಡ್ತಾ ಇರ್ಬೋದು 4,000 ರೂಪಾಯಿ ಲೋನ್ ನನಗೆ ಇವಾಗ ಸಿಗ್ತಾ ಇದೆ. ಸೊ ನಾನು ಇದನ್ನು ಚೂಸ್ ಕೂಡ ಮಾಡ್ಕೋಬೋದು. 1,000 ಬೇಕಾ 1,000 ತೊಗೋಬೋದು, 2,000, 3,000 ಮತ್ತು 4,000 ರೂಪಾಯಿವರೆಗೂ ಇನ್ಸ್ಟೆಂಟ್ ಆಗಿರೋ ಅರ್ಜೆಂಟ್ ಲೋನ್ನ ನಾವು ಇವಾಗ ತೊಗೋಬೋದು. ಸೊ ಈ ಒಂದು ಅಪ್ಲಿಕೇಶನ್ ಏನಿದೆ, ಇದು ಎಲ್ರಿಗೂ ಕೂಡ ಸದ್ಯಕ್ಕೆ ಲೋನನ್ನು ಪ್ರೊವೈಡ್ ಮಾಡ್ತಾ ಇದೆ. ನಿಮಗೇನಾದರೂ ಅರ್ಜೆಂಟ್ ಇತ್ತು, ಎಮರ್ಜೆನ್ಸಿ ಇತ್ತು ಅಂತಂದರೆ ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ಲೋನ ತೊಗೋಬೋದು. ಆ ಒಂದು ಅಪ್ಲಿಕೇಶನ್ ಬಗ್ಗೆ ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ. ನನಗೆ ಇಲ್ಲಿ ನೋಡ್ತಾ ಇರ್ಬೋದು 2 ತಿಂಗಳವರೆಗೂ ಟೈಮ್ ಪೀರಿಯಡ್ ಕೊಡ್ತಾ ಇದ್ದರೆ 4,000 ರೂಪಾಯಿವರೆಗೂ ಅಮೌಂಟ್ ಕೊಡ್ತಾ ಇದ್ದರೆ, ಸೊ ಪ್ರೆಸ್ಸಿಂಗ್ ಫೀಸು 480 ರೂಪಾಯಿ ಲೆಸ್ ಆಗುತ್ತೆ. ಜೊತೆಗೆ GST 18% ಹಾಕ್ತಾ ಇದ್ದರೆ ಅದು ಕೂಡ 86 ರೂಪಾಯಿ ಲೆಸ್ ಆಗುತ್ತೆ ಗೈಸ್. ಸೊ ನನಗೆ ಬ್ಯಾಂಕ್ ಅಕೌಂಟ್ಗೆ ಬರೋದು 3,434 ರೂಪಾಯಿ ಡಿಸ್ಬರ್ಸ್ಮೆಂಟ್ ಮಾಡಿಬಿಟ್ಟು ಕೊಡ್ತಾ ಇದ್ದಾರೆ. ಆ್ಯಂಡ್ ಇಂಟ್ರೆಸ್ಟ್ ರೇಟ್ ನೋಡ್ತಾ ಇರ್ಬೋದು 3% ಪರ್ ಮಂತ್ ಹಾಕ್ತಾ ಇದ್ದಾರೆ. ಆ್ಯಂಡ್ APR ಆ್ಯನ್ಯುವಲ್ ಪರ್ಸೆಂಟೇಜ್ ರೇಟು 170.2%ವರೆಗೂ ಇಲ್ಲಿ ಆ್ಯನ್ಯುವಲ್ ಪರ್ಸೆಂಟೇಜ್ ರೇಟ್ ಅನ್ನೋದು ಹೋಗುತ್ತೆ. ಅದು ಕೂಡ 180 ರೂಪಾಯಿ ಆಗುತ್ತೆ 3% ಪರ್ ಮಂತ್ ಇಂಟ್ರೆಸ್ಟ್. ಹಂಗೆ 2 EMI ಇರುತ್ತೆ. 2,090 ರೂಪಾಯಿ ನೀವು ಇಲ್ಲಿ EMIನ ಕೊಡಬೇಕಾಗುತ್ತೆ ಪ್ರತಿ ತಿಂಗಳಿಗೆ. ನೀವು ಎಷ್ಟು ಪೇ ಮಾಡ್ತೀರಾ ಅಂತಂದರೆ 4,000 ರೂಪಾಯಿಗೆ 4,180 ರೂಪಾಯಿ ನೀವು ಮತ್ತೆ ರೀಪೇ ಮಾಡಬೇಕಾಗುತ್ತೆ 2 ತಿಂಗಳಿಗೆ. ಸೊ ನೋಡಿ, ಇಷ್ಟಿರುತ್ತೆ. ಸೊ ಇದು ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು ಇಂಟ್ರೆಸ್ಟ್ ರೇಟು. ಬಟ್ ಆದರೆ ನಿಮಗೆ ಎಮರ್ಜೆನ್ಸಿನಲ್ಲಿ ಲೋನ್ ಬೇಕಿತ್ತು ಅಂತಂದರೆ ಯಾರು ಕೊಡಲ್ಲ ಗೈಸ್. ಸೊ ಅದ್ರ ಸಲಗೇ ಈ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ನಿಮ್ಮ ರಿಸ್ಕ್ ಪ್ರೊಫೈಲ್ ಕಡಿಮೆ ಇತ್ತು ಅಂತಂದರೆ ಕಡಿಮೆ ಇಂಟ್ರೆಸ್ಟ್ ರೇಟ್ ಹಾಕ್ತಾರೆ. ಇಲ್ಲಿ ರಿಸ್ಕ್ ಪ್ರೊಫೈಲ್ ಜಾಸ್ತಿ ಇತ್ತು ಅಂತಂದರೆ ಜಾಸ್ತಿ ಇಂಟ್ರೆಸ್ಟ್ ರೇಟ್ ನೀವು ಕೊಡಬೇಕಾಗುತ್ತೆ. ಸೊ ಇಷ್ಟಿರುತ್ತೆ ಫಂಡ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನೀವಿಲ್ಲಿ ಪರ್ಪಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ KYC ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಅಪ್ಲೈ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಲೋನ್ನ ತೊಗೊಬೋದು. ನಾನು ಮಾತಾಡ್ತಾ ಇರುವಂಥ ಅಪ್ಲಿಕೇಶನ್ನ ಹೆಸರು ಸ್ಮಾರ್ಟ್ ಕಾಯಿನ್. ಹೌದು ಗೈಸ್, ಸ್ಮಾರ್ಟ್ ಕಾಯಿನ್ ಅಪ್ಲಿಕೇಶನು ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್. ಇವಾಗ ಲೀಡಿಂಗ್ ಕಂಪನಿ ಆಗಿದೆ. ಸೊ ಎಲ್ರಿಗೂ ಕೂಡ ಸ್ಮಾಲ್ ಲೋನ್ ಅಮೌಂಟನ್ನು ಕೊಡ್ತಾ ಇದ್ದಾರೆ, ಅರ್ಜೆಂಟ್ ಆಗಿ ಲೋನ್ನ ಕೊಡ್ತಾ ಇದೆ. ಸೊ 4.5 ಸ್ಟಾರ್ ರೇಟಿಂಗ್ ಇದೆ, 725,000 ರಿವ್ಯೂಸ್ ಇದಾವೆ, 10 ಮಿಲಿಯನ್ ಪ್ಲಸ್ ಡೌನ್ಲೋಡ್ ಕೂಡ ಆಗಿದೆ ಗೈಸ್. ಸೊ ಈ ಒಂದು ಅಪ್ಲಿಕೇಶನ್ ನೀವು ಯೂಸ್ ಮಾಡ್ಕೊತೀರಾ ಅಂತಂದರೆ ಸೊ ಇನ್ಸ್ಟೆಂಟ್ ಆಗಿ ನೀವು ಲೋನನ್ನು ಕೂಡ ತೊಗೊಬೋದು. 2 ಮಿಲಿಯನ್ಗೂ ಹೆಚ್ಚು ಇನ್ಸ್ಟೆಂಟ್ ಆಗಿರೋ ಪೇಪರ್ಲೆಸ್ ಲೋನ್ನ ಇವರು ಆಲ್ರೆಡಿ ಕೊಟ್ಟಿದ್ದಾರೆ. 18,000 ಪಿನ್ ಕೋಡ್ಸ್ಗಳಲ್ಲಿ ಸದ್ಯಕ್ಕೆ ಲೋನ್ನ ಅಕ್ರಾಸ್ ದ ಕಂಟ್ರಿ ಕೊಡ್ತಾ ಇದ್ದಾರೆ. 9 ಮಿಲಿಯನ್ಗೂ ಹೆಚ್ಚು ಹ್ಯಾಪಿ ಕಸ್ಟಮರ್ಸ್ ಕೂಡ ಅಕ್ರಾಸ್ ದ ಕಂಟ್ರಿ ಇವ್ರದ್ದು ಇದಾರೆ ಗೈಸ್. 4,000 ರೂಪಾಯಿಂದ ಅಪ್ ಟು 2 ಲಕ್ಷದವರೆಗಿನ ಲೋನ್ ಇದು ಪ್ರೊವೈಡನ್ನು ಮಾಡುತ್ತೆ ಗೈಸ್. ಸೊ ನೋಡ್ತಾ ಇರ್ಬೋದು, 62 ದಿನಗಳಿಂದ 1 ವರ್ಷದವರೆಗೆ ಇಲ್ಲಿ ಟೆನ್ಯೂರ್ ಕೊಡ್ತಾ ಇದ್ದಾರೆ. 0%ಇಂದ 30%ವರೆಗೂ ಇಲ್ಲಿ ಇಂಟ್ರೆಸ್ಟ್ ರೇಟ್ ಇರುತ್ತೆ. ಇದು ನಿಮ್ಮ ರಿಸ್ಕ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ, ಎಕ್ಸಾಂಪಲ್ ನೋಡ್ಕೋಬೋದು. ಆದರೆ ನಾನು ಎಕ್ಸಾಂಪಲ್ ತೋರಿಸಿದ್ನಲ್ವ ಆಲ್ರೆಡಿ, ನನಗೆ 4,000 ರೂಪಾಯಿ ಕೊಡ್ತಾ ಇದ್ದಾರೆ. ಸೊ ಇನ್ಸ್ಟಂಟ್ ಆಗಿ ತೊಗೋಬೋದು, ಜಸ್ಟ್ 2 ಮಿನಿಟ್ಸಲ್ಲೇ ಬ್ಯಾಂಕ್ ಅಕೌಂಟ್ಗೆ ಡಿಸ್ಬರ್ಸ್ಮೆಂಟ್ ಮಾಡ್ಬಿಟ್ಟು ಇಲ್ಲಿ ಕೊಡ್ತಾ ಇದ್ದಾರೆ. ಇದರ ಒಂದು ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ, ಇದೊಂದು RBI ರಿಜಿಸ್ಟರ್ಡ್ NBFC ಆ್ಯಪ್ ಆಗಿದೆ ಗೈಸ್. ಇಲ್ಲಿ ಮಿನಿಮಮ್ ಡಾಕ್ಯುಮೆಂಟೇಷನ್ಸ್ ಜೊತೆಗೆ ಆ್ಯಂಡ್ ಯಾವುದೇ ಕೊಲೆಟ್ರಲ್ ಇಲ್ಲದೇ ನೀವು ಲೋನ್ನ ಅಪ್ಲೈ ಮಾಡಿಕೊಂಡು ತೊಗೋಬೋದು. ಸೊ ಪರ್ಸನಲೈಸ್ಡ್ ಲೋನ್ ಆಫರ್ ಕೂಡ ಕೊಡ್ತಾ ಇದ್ದಾರೆ. ಇಲ್ಲಿ ನಿಮ್ಮ ನೀಡ್ ಅಕಾರ್ಡಿಂಗ್ ಕೊಡ್ತಾರೆ, ಅಂದರೆ ನೀವು ಇಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟನ್ನು ಅಪ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಹೆಚ್ಚು ಲೋನ್ ಅಮೌಂಟ್ ಕೂಡ ಕೊಡ್ತಾರೆ, ಹೆಚ್ಚು ಲಿಮಿಟನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಸ್ಪೀಡಾಗಿ ಲೋನ್ನ ಡಿಸ್ಬರ್ಸ್ಮೆಂಟ್ ಮಾಡ್ಬಿಟ್ಟು ಇಲ್ಲಿ ಕೊಡ್ತಾರೆ. ಎಲ್ಲ ಡಿಜಿಟಲ್ ಪ್ರೊಸೆಸ್ ಇರುತ್ತೆ ಗೈಸ್. ಹಲವಾರು ರೀಪೇಮೆಂಟ್ ಆಪ್ಷನ್ಸ್ ಕೂಡ ನಿಮಗೆ ಕೊಡ್ತಾ ಇದ್ದಾರೆ. ಪ್ಯಾನ್ ಇಂಡಿಯಾದು ಅವೈಲೇಬಲ್ ಇದೆ. ಸೊ ಸ್ಪೀಡಾಗಿ ಲೋನ್ನ ಡಿಸ್ಬರ್ಸ್ಮೆಂಟ್ ಮಾಡ್ತಾರೆ. ಈಸಿ ಆ್ಯಂಡ್ ಕನ್ವೀನಿಯಂಟ್ ರೀಪೇಮೆಂಟ್ ಆಪ್ಷನ್ಸ್ ಇಲ್ಲಿ ಇರುತ್ತೆ ಗೈಸ್. ಸೊ 5 ನಿಮಿಷದಲ್ಲಿ ಅಪ್ರೂವಲ್ ಆಗುತ್ತೆ. ಸೊ ಫಂಡ್ಸನ್ನು ಡೈರೆಕ್ಟ್ ಆಗಿ ಬ್ಯಾಂಕ್ ಅಕೌಂಟ್ಗೆ ಡಿಸ್ಬರ್ಸ್ಮೆಂಟ್ ಮಾಡ್ಬಿಟ್ಟು ಕೊಡ್ತಾ ಇದ್ದಾರೆ. ಸೊ ಸ್ಮಾರ್ಟ್ ಕಾಯಿನ್ ಅಪ್ಲಿಕೇಶನ್ ಲೀಡಿಂಗ್ ಪ್ಲಾಟ್ಫಾರ್ಮ್ ಆಗಿದೆ ಗೈಸ್. ಸೊ ಲೋನ್ನ ಎಲ್ರಿಗೂ ಕೂಡ ಕೊಡ್ತಾ ಇದೆ. ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿಲ್ಲ ಅಂತಂದ್ರೂ ಕೂಡ ಇಲ್ಲಿ ಲೋನ್ ಸಿಗುತ್ತೆ. ಇಲ್ಲಿ ಲೆಂಡಿಂಗ್ ಪಾರ್ಟ್ನರ್ಸ್ ಬಗ್ಗೆ ಮಾತಾಡೋದಾದ್ರೆ ಅಪ್ಮು ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಇದೆ, ವೃತ್ತಿ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಇದೆ, ನಾರ್ಥನ್ ಆರ್ಕ್ ಇದೆ, ಇನ್ಕ್ರೆಡ್ ಫೈನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್ ಇದೆ, ಮಾಸ್ ಇದೆ. ನಂತರ ಇಲ್ಲಿ ಪೇಯು ಫೈನಾನ್ಸ್ ಇದೆ. ಸೊ ಇಷ್ಟೆಲ್ಲ ಕಂಪನಿಗಳು, ಇಷ್ಟೆಲ್ಲ ಲೆಂಡಿಂಗ್ ಪಾರ್ಟ್ನರ್ಸ್ಗಳು, NBFCಸ್ಗಳು ಲೋನ್ನ ಪ್ರೊವೈಡ್ ಮಾಡ್ತಾ ಇದೆ. ಇಲ್ಲಿ ಸೆಕ್ಯೂರಿಟಿ ಆ್ಯಂಡ್ ಪ್ರೈವಸಿ ಪಾಲಿಸಿ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ನಿಮ್ಮ ಡಾಟಾ ಏನಿರುತ್ತೆ ಅದು ಇಲ್ಲಿ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ. ನೀವು ಇಲ್ಲಿ ಅಪ್ಲೈ ಮಾಡಿಕೊಂಡು ಲೋನ್ನ ಇನ್ಸ್ಟೆಂಟ್ ಆಗಿ ತೊಗೋಬೋದು. ಇಲ್ಲೆಲ್ಲ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು ಎಷ್ಟು ಇಲ್ಲಿ ಲೋ ರಿಸ್ಕ್ ಕಸ್ಟಮರ್ಸ್ ಕೂಡ ಇಲ್ಲಿ ತೊಗೋಬೋದು. 0%ಇಂದ 2.5%ವರೆಗೂ ಇಲ್ಲಿ ಪ್ರೆಸ್ಸಿಂಗ್ ಫೀಸನ್ನು ಹಾಕ್ತಾ ಇದ್ದಾರೆ. ಎಲ್ಲವನ್ನೂ ಕೂಡ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ. ನೀವು ಇವ್ರ ಜೊತೆಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ಕೊಂಡ್ರೆ ಇಲ್ಲಿ ಸ್ಮಾರ್ಟ್ ಕಾಯಿನ್ ಫೇಸ್ಬುಕ್ ಪೇಜ್ ಇದೆ ಅವ್ರದ್ದು. ನಂತರ ಟ್ವಿಟರ್ಲ್ಲಿ ಹೋಗ್ಬಿಟ್ಟು ನೀವು ಟ್ವೀಟ್ ಮಾಡ್ಬೋದು. ನಂತರ ಇನ್ಸ್ಟಾಗ್ರಾಮಲ್ಲಿ ಕೂಡ ಹೋಗ್ಬಿಟ್ಟು ನೀವು DM ಮಾಡ್ಬೋದು, ಅವರು ನಿಮಗೆ ರಿಪ್ಲೈನ ಮಾಡ್ತಾರೆ. ಓಕೆನಾ? ಸೊ ಇಷ್ಟಿರುತ್ತೆ ಸ್ಮಾರ್ಟ್ ಕಾಯಿನ್ ಅಪ್ಲಿಕೇಶನ್ ಬಗ್ಗೆ. ಇವಾಗ ನಾನು ಅಪ್ಲೈ ಪ್ರೊಸೆಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇವಾಗ ನೋಡ್ತಾ ಇರ್ಬೋದು, ಮೊದಲೇದಾಗಿ ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಪ್ಲೇ ಸ್ಟೋರ್ ಮೇಲೆ ರಿಡೈರೆಕ್ಟ್ ಆಗ್ತಾರೆ. ಆ್ಯಂಡ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ನ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ಮೊದಲೇದಾಗಿ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ. ಆ ಮೊಬೈಲ್ ನಂಬರ್ ಹಾಕ್ಬಿಟ್ಟು ನಂತರ OTP ವೆರಿಫೈ ಮಾಡ್ಕೊಂಡು ಸೈನ್ ಅಪ್ ಮಾಡ್ಕೊಳ್ಳಿ. ಸೈನ್ ಅಪ್ ಮಾಡ್ಕೊಂಡ ತಕ್ಷಣ ಇಲ್ಲಿ KYC ಪ್ರೊಸೆಸ್ನ ಕೇಳುತ್ತೆ. ಸೊ ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅನ್ನ ಕೊಟ್ಬಿಟ್ಟು ಎಲ್ಲ KYC ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಮಾಡ್ಕೊಂಡ ತಕ್ಷಣ ನಿಮಗೆ 4,000 ರೂಪಾಯಿವರೆಗೂ ಇಲ್ಲಿ ಲೋನ್ ಅಮೌಂಟನ್ನು ಕೊಡ್ತಾರೆ. ನಿಮ್ಮದು ಸಿಬಿಲ್ ಚೆನ್ನಾಗಿತ್ತು ಅಂತಂದರೆ, ಇಲ್ಲ ಅಂತಂದ್ರೂ ಕೊಡ್ತಾರೆ, ನೋ ಪ್ರಾಬ್ಲಮ್. ಇಲ್ಲಿ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಲೋನ್ ಅಪ್ಲೈ ಮಾಡ್ಕೋಬೇಕು. ಸ್ಮಾಲ್ ಅಮೌಂಟ್ ಬೇಕಿತ್ತು ಅಂತಂದರೆ, ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಲೋನ್ ಆಫರ್ಸನ್ನು ನೀವು ಅನ್ಲಾಕ್ ಮಾಡ್ಕೊತೀರ ಅಂತಂದರೆ, ಇಲ್ಲಿ ಇನ್ಕಮ್ ವೆರಿಫಿಕೇಶನ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು.
ಅಪ್ಲೋಡ್ ಮಾಡ್ಕೋಬೇಕು, ಅಪ್ಲೋಡ್ ಅಂತ ಇದೆಲ್ಲ. ಸೊ ಪಿ ಡಿ ಎಫ್ ಯಾವ ರೀತಿಯಾಗಿ ಸಿಗುತ್ತೆ ಅಂತಂದರೆ, ನಿಮ್ಮ ಬ್ಯಾಂಕ್ ಏನಿರುತ್ತೆ ಅದು ಆ್ಯಪ್ ಅಫಿಷಿಯಲ್ ಆ್ಯಪಲ್ಲಿ ಹೋಗ್ಬಿಟ್ಟು ನೀವು 3 ತಿಂಗಳದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡಿಕೊಂಡು ಅದು ಪಿ ಡಿ ಎಫ್ ರೂಪದಲ್ಲಿ ಇರಬೇಕು, ಆ್ಯಂಡ್ ಅಂದರೆ 10 MB ಸೈಸ್ ಒಳಗಡೆ ಇದ್ದರೆ ಅದನ್ನು ಆಕ್ಸೆಪ್ಟ್ ಮಾಡ್ತಾರೆ. ಸೊ ಇಲ್ಲಿ ನೀವು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಒಂದು ಪಿ ಡಿ ಎಫನ್ನು ಅಪ್ಲೋಡ್ ಮಾಡ್ಕೋಬೇಕು. ಅಪ್ಲೋಡ್ ಮಾಡ್ಕೊಂಡ ತಕ್ಷಣ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅವರೆಲ್ಲ ಅನಲೈಸ್ ಮಾಡಿಬಿಟ್ಟು ನಿಮಗೆ ಎಷ್ಟು ಲೋನ್ ಅಮೌಂಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅವರು ಅನಲೈಸ್ ಮಾಡಿ ನಿಮಗೆ ಲೋನನ್ನು ಪ್ರೊವೈಡ್ ಮಾಡ್ತಾರೆ. ಆ ಲಿಮಿಟ್ ಕೊಡ್ತಾರೆ, ಓಕೆನಾ? ಸೊ ಆ ಒಂದು ಲಿಮಿಟ್ ಅಥವಾ ಆಫರನ್ನು ನೀವು ಅಕ್ಸೆಪ್ಟ್ ಮಾಡಿಕೊಂಡು ಲೋನ ತೊಗೋಬೋದು. ಇಲ್ಲ, ನಾನು ಅಪ್ಲೋಡ್ ಮಾಡ್ಕೊಳ್ಳೋಲ್ಲ, ಜಸ್ಟ್ ಇಷ್ಟೇ ಸಾಕು ಅಂತಂದರೆ, ಸೊ ನೀವು 4,000 ರೂಪಾಯಿವರೆಗೂ ವಿತೌಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ನೀವು ಲೋನ್ನ ತೊಗೋಬೋದು. ಸೊ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಪರ್ಪಸ್ ಆಫ್ ಲೋನ್ ಕೇಳ್ತಾ ಇದೆ, ಸೊ ನೀವು ಏನಕ್ಕೆ ಲೋನ್ನ ತೊಗೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನೀವು ಏನಾದರೂ ಇಲ್ಲಿ ಬರಿಬೋದು, ನೀವೇನಾದರೂ ಎಜುಕೇಷನ್ ಸಲಹೆ ತೊಗೊತಾ ಇದ್ದಾರೆ ಎಜುಕೇಷನ್ ಅಂತ ಬರಿಬೋದು, ಮೆಡಿಕಲ್ ಎಕ್ಸ್ಪೆನ್ಸಸ್ ಇದ್ರೆ ಮೆಡಿಕಲ್, ಕಿಡ್ಸ್ ಎಜುಕೇಷನ್ ಇದ್ರೆ ಕಿಡ್ಸ್ ಎಜುಕೇಷನ್. ಸೊ ಮೆಡಿಕಲ್ ಎಮರ್ಜೆನ್ಸಿ ಏನಾದರೂ ಇತ್ತು ಅಂತಂದರೆ ನೀವು ಇಲ್ಲಿ ಚೂಸನ್ನು ಮಾಡಿಕೊಂಡು ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಲೋನ್ ಅಪ್ಲೈಡ್ ಅಂತ ಬರ್ತಾ ಇದೆ. ಸೊ 2 ತಿಂಗಳವರೆಗೂ ಇಲ್ಲಿ ಲೋನ್ ಅಮೌಂಟನ್ನು ಕೊಡ್ತಾ ಇದ್ದಾರೆ. ಸೊ ಈಗ ಕಂಪ್ಲೀಟ್ KYC ಅಂತ ಕೇಳ್ತದೆ, ಓಕೆನಾ? ಸೊ ಇವಾಗ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ, ಕಂಪ್ಲೀಟ್ KYC ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇವಾಗ ನೀವು ಸೆಲ್ಫಿಯನ್ನು ತೊಗೋಬೇಕಾಗುತ್ತೆ. ಸೆಲ್ಫಿ ತೊಗೊಂಡ ತಕ್ಷಣ ನಂತರ ನಿಮ್ಮ ಪ್ಯಾನ್ ಕಾರ್ಡ್ ಏನಿರುತ್ತೆ ಪ್ಯಾನ್ ಕಾರ್ಡನ್ನು ನೀವು ಈ ರೀತಿಯಾಗಿ ಇಟ್ಕೊಬೇಕಾಗುತ್ತೆ. ಇಟ್ಕೊಂಬಿಟ್ಟು ನೀವು ಸೆಲ್ಫಿ ತೊಗೊಬೇಕು. ಸೆಲ್ಫಿ ತೊಗೊಂಡಾದ್ಮೇಲೆ ನಂತರ ಆಧಾರ್ ಕಾರ್ಡ್ ರೆಡಿ ಮಾಡಿಕೊಂಡು ಆಧಾರ್ ಕಾರ್ಡನ್ನು ನೀವು ಕೊಡಬೇಕು, ಓಕೆನಾ? ಸೊ ಈ ರೀತಿಯಾಗಿ ಸೆಲ್ಫಿಯನ್ನು ತೊಗೊಬೇಕು. ಸೊ ಸೆಲ್ಫಿಯನ್ನು ತೊಗೊಂಡ ತಕ್ಷಣ ಗಾಟ್ ಇಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಗಾಟ್ ಇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ನಿಮ್ಮ ಲೋನ್ ಅಮೌಂಟ್ ಅನ್ನೋದು ಇಲ್ಲಿ ಡಿಸ್ಬರ್ಸ್ಮೆಂಟ್ ಮಾಡಿಬಿಟ್ಟು ಬ್ಯಾಂಕ್ ಅಕೌಂಟ್ಗೆ ಕೊಡ್ತಾರೆ. ಅದಕ್ಕಿಂತ ಮುಂಚೆ ನೀವು ಬ್ಯಾಂಕ್ ಅಕೌಂಟನ್ನು ಆ್ಯಡನ್ನು ಮಾಡ್ಕೋಬೇಕು, ಓಕೆನಾ? ಸೊ ಆ್ಯಡ್ ಮಾಡಿಕೊಂಡು ಲೋನ್ನ ತೊಗೋಬೋದು, ಓಕೆನಾ? ಸೊ ಮೊದಲಾದಾಗಿ ಇಲ್ಲಿ KYC ಡಾಕ್ಯುಮೆಂಟೇಷನ್ಸ್ ಎಲ್ಲ ಕೊಡಿ. ಸೊ ಆದಮೇಲೆ ನೀವು ಇನ್ಸ್ಟೆಂಟಾಗಿ ಲೋನನ್ನು ತೊಗೊಬೋದು. ಸೊ ಸ್ಮಾರ್ಟ್ ಕಾಯಿನ್ ದಿ ಬೆಸ್ಟ್ ಅಪ್ಲಿಕೇಶನ್ ಗೈಸ್, ಇನ್ಸ್ಟೆಂಟಾಗಿ ಲೋನ್ನ ಪ್ರೊವೈಡ್ ಮಾಡುತ್ತೆ. ಎಲ್ಲರೂ ಕೂಡ ಹಲವಾರು ಜನ ತೊಗೊಂಡಿದ್ದಾರೆ ಲೋನನ್ನು. ಸೊ ನೀವು ಕೂಡ ಈ ರೀತಿಯಾಗಿ ಲೋನ್ನ ತೊಗೋಬೋದು. ನಾನು ಆಲ್ರೆಡಿ ಡೀಟೇಲಾಗಿ ವಿಡಿಯೋನ ಮಾಡಿದ್ದೀನಿ, ಅಪ್ಲೈ ಮಾಡ್ಬಿಟ್ಟು ಕೂಡ ತೋರಿಸ್ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಹಾಗೆ ಸೊ ಐ ಬಟನಲ್ಲಿ ಕೂಡ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ ಲಿಂಕನ್ನು. ಹೋಗ್ಬಿಟ್ಟು ನೋಡಿ ಅಪ್ಲೈನ ಮಾಡ್ಕೋಬೋದು. ಸೊ ಯಾ ಗೈಸ್, ಇಷ್ಟಿರುತ್ತೆ ಸ್ಮಾರ್ಟ್ ಕಾಯಿನ್ ಅಪ್ಲಿಕೇಶನ್ ಬಗ್ಗೆ. ಸೊ ನಿಮಗೆ ನೀಡಿತ್ತು ಅಂತಂದರೆ ಮಾತ್ರ ಲೋನ್ ತೊಗೊಳ್ಳಿ. ಅವ್ರದ್ದು ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ನೀವು ಕರೆಕ್ಟಾಗಿ ಓದ್ಕೊಂಡು ನಿಮ್ಮ ರಿಸರ್ಚನ್ನು ಮಾಡಿಬಿಟ್ಟು ಆ ನಂತರ ಪ್ರೊಸೀಡ್ ಆಗಿ ಗೈಸ್, ಓಕೆನಾ? ಸೊ ಯಾ ಗೈಸ್, ಇದಾಗಿರುತ್ತೆ ಇತ್ತಿನ ವೀಡಿಯೋ. ಸೊ ಈ ಒಂದು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವೀಡಿಯೋನಲ್ಲಿ. ಅಲ್ಲಿ ತನಕ ಬಾಯ್.